ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಪ್ರಚಾರವನ್ನ ನಡೆಸುತ್ತಿದೆ ಇಂದಿನಿಂದ ಸಿದ್ದರಾಮಯ್ಯ ಡಿಕೆಶಿ ಪ್ರತ್ಯೇಕ ಬಸ್ ಯಾತ್ರೆಯನ್ನ ನಡೆಸಲಿದ್ದಾರೆ ಇಷ್ಟು ದಿನಗಳ ಕಾಲ ಒಟ್ಟಿಗೆ ಬಸ್ ಯಾತ್ರೆಯನ್ನ ನಡೆಸುತ್ತಿದ್ರು ಇದೀಗ ಪ್ರತ್ಯೇಕವಾಗಿ ಬಸ್ ಯಾತ್ರೆಯನ್ನ ನಡೆಸುತ್ತಿದ್ದಾರೆ ಬೀದರ್ನಿಂದ ಸಿದ್ದರಾಮಯ್ಯ ಕೋಲಾರದಿಂದ ಡಿಕೆಶಿ ಅವರು ಯಾತ್ರೆಯನ್ನ ನಡೆಸುತ್ತಿದ್ದಾರೆ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಸಿದ್ದರಾಮಯ್ಯ ಯಾತ್ರೆ ಪ್ರಾರಂಭವಾಗುತ್ತೆ ಉತ್ತರ ಕರ್ನಾಟಕದಲ್ಲಿ ಬಸ್ ಯಾತ್ರೆಯನ್ನ ಸಿದ್ದರಾಮಯ್ಯ ಅವರು ನಡೆಸಲಿದ್ದಾರೆ ಕುರುಡುಮಲೆ ದೇವಸ್ಥಾನದಿಂದ ಡಿಕೆಶಿವುಮಾರ್ ಬಸ್ ಯಾತ್ರೆಯನ್ನ ನಡೆಸ್ತಾರೆ ಕೋಲಾರದ ಮುಳುಬಾಗಿಲು ಕುರುಡುಮಲೆ ದೇವಸ್ಥಾನದಿಂದ ಆರಂಭ ಮಾಡ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಬಸ್ ಯಾತ್ರೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ ಒಟ್ಟಾರೆ ಇಂದಿನಿಂದ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ಬಸ್ ಯಾತ್ರೆಯನ್ನ ಮಾಡ್ತಾರೆ ಬಸವ ಕಲ್ಯಾಣದಿಂದ ಸಿದ್ದರಾಮಯ್ಯ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಆಗುತ್ತೆ ಬಸವ ಕಲ್ಯಾಣ ನಂತರ ಬಾಲ್ಕಿಯಲ್ಲಿ ಈ ಒಂದು ಬಸ್ ಯಾತ್ರೆ ನಡೆಯಲಿದೆ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಕೂಡ ಮಾಡಲಿದ್ದಾರೆ ಮಾಡಿ ನಂತರ ಬಸ್ ಯಾತ್ರೆಗೆ ಚಾಲನೆಯನ್ನು ನೀಡಲಿದ್ದಾರೆ ಫೆಬ್ರವರಿ ನಾಲ್ಕರಂದು ಔರಾದ್ ಹುಮ್ನಾಬಾದಲ್ಲಿ ಈ ಒಂದು ಯಾತ್ರೆ ನಡೆಯಲಿದೆ ನಂತರ ಫೆಬ್ರವರಿ ಐದನೇ ತಾರೀಕು ಕಲಬುರಗಿ ಹೂವಿನ ಹಡಗಲಿ ಯಾತ್ರೆ ಸಂಚಾರ ಮುಂದುವರಿಯುತ್ತೆ ಇನ್ನು ಫೆಬ್ರವರಿ ಆರಂದು ಕಮಲಾಪುರ ಚಿಂಚೋಳಿ ಸೇಡಂನಲ್ಲಿ ಯಾತ್ರೆ ಮುಂದುವರಿಯಲಿದೆ ಫೆಬ್ರವರಿ ಏಳರಂದು ಆಳಂದ ಅಫ್ಜಲ್ಪುರ ಯಾಡ್ರಾಮಿಯಲ್ಲಿ ಈ ಒಂದು ಯಾತ್ರೆ ನಡೆಯಲಿದೆ ಪ್ರಜಾಧ್ವನಿ ಯಾತ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಮುಗಿಸಿದ್ದೇವೆ ರಾಮನಗರ ಬಿಟ್ಟು ಆಮೇಲೆ ಬೀದರ್ ಬಿಟ್ಟು ಬೀದರ್ ಯಾಕೆ ಮಾಡಲಿಲ್ಲ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯನವರು ಅಲ್ಲಿ ಹೋಗ್ತಾ ಇದ್ದಾರೆ ರಾಮನಗರ ನಮ್ದೊಂದು ಮೀಟಿಂಗ್ ಇಟ್ಕೊಂಡಿದ್ದು ಅವತ್ತು ನಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಮನೆಯಲ್ಲಿ ಕಾರ್ಯಕ್ರಮ ಇತ್ತು ಅದು ಬಿಟ್ಟು ಎಲ್ಲ ಕಡೆನೂ ಹೋಗಿದ್ದೇವೆ ನಮ್ಮ ನಾವೇನು ನಿರೀಕ್ಷೆ ಮಾಡಿದ್ದೋ ಅದಕ್ಕಿಂತ ಎರಡರಷ್ಟು ಜನ ಸೇರಿದ್ದಾರೆ ಎಲ್ಲ ವಾಲಂಟಿಯರ್ ಆಗಿ ಮೊದಲನೇ ಹಂತದ ಯಾತ್ರೆ ಬಹಳ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಒಂದು ರೀತಿ ಕಾಂಗ್ರೆಸ್ಸಿನ ಹವಾ ಎದ್ದಿದೆ ಜನಗಳಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಬಗ್ಗೆ ಭ್ರಮ ನಿರಸರಾಗಿದ್ದಾರೆ ಅವರಿಗೆಲ್ಲ ಅರ್ಥ ಆಗಿದೆ ಎಷ್ಟು ಇಂತಹ ಕೆಟ್ಟ ಸರ್ಕಾರ ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಬಂದಿಲ್ಲ ಅನ್ನುವಂಥದ್ದು ಅರ್ಥ ಆಗಿದೆ ನಾನು ಸುಮ್ಮನೆ ಇದನ್ನು ಹೇಳೋದಕ್ಕೋಸ್ಕರ ಹೇಳ್ತಾ ಇಲ್ಲ ಆಡಳಿತದ ವ್ಯವಸ್ಥೆ ಯಾವ ರೀತಿ ಕುಸ್ತು ಬಿದ್ದಿದೆ ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಎಲ್ಲದರ ಬಗ್ಗೆ ಡೀಟೇಲ್ಸ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಹನುಮಂತು ಈ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಟ್ಟಿಗೆ ಬಸ್ ಯಾತ್ರೆಯನ್ನ ಮಾಡಿದ್ರು ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿತ್ತು ಈಗ ಇಬ್ರು ಕೂಡ ಪ್ರತ್ಯೇಕವಾಗಿ ಬಸ್ ಯಾತ್ರೆಯನ್ನ ಮಾಡ್ತಿದ್ದಾರೆ ಹೇಗಿದೆ ರೆಸ್ಪಾನ್ಸ್ ದಿವ್ಯಾ ಕೆಪಿಸಿಸಿ ಕಡೆಯಿಂದ ರಾಜ್ಯ ಕಾಂಗ್ರೆಸ್ ಕಡೆಯಿಂದ ಸರ್ಕಾರದ ವಿರುದ್ಧ ನಿರಂತರವಾಗಿ ಅಭಿಯಾನಗಳು ಒಂದು ಕಡೆಗೆ ಮಾಡಿದ್ರೆ ಮತ್ತೊಂದು ಕಡೆಗೆ ನಿನ್ನೆ ಅಷ್ಟೇ ಅಭ್ಯರ್ಥಿಗಳನ್ನು ವಿಚಾರಕ್ಕೂ ಸಾಕಷ್ಟು ಕೂಲಂಕುಷವಾಗಿ ಚರ್ಚೆ ಆಯಿತು ಅದಾದ ನಂತರದಲ್ಲಿ ಈಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ಜಂಟಿ ಯಾತ್ರೆಯನ್ನ ಮುಗಿಸಿ ಈಗಾಗಲೇ ಈಗ ಪ್ರತ್ಯೇಕ ಯಾತ್ರೆಗಳನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಇದರ ಉದ್ದೇಶ ಏನಂತ ಹೇಳಿದ್ರೆ ಈ ಚುನಾವಣಾ ಅವಧಿ ಏನಿದೆ ಅದು ಕಡಿಮೆ ಇರುವ ಕಾರಣಕ್ಕಾಗಿ ಎಲ್ಲಾ ಕ್ಷೇತ್ರಗಳನ್ನ ರೀಚ್ ಆಗಬೇಕು ಅನ್ನೋ ಕಾರಣಕ್ಕ ನಿಟ್ಟಿನಲ್ಲಿ ಈ ಒಂದು ಪ್ರತ್ಯೇಕ ಬಸ್ ಯಾತ್ರೆ ನಡೆಸಲಾಗ್ತಾ ಇದೆ ಅದರಲ್ಲೂ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಬೀದರ್ ಇಂದ ಬಸವ ಕಲ್ಯಾಣದಿಂದ ಬಸ್ ಯಾತ್ರೆಯನ್ನು ಆರಂಭ ಮಾಡಿದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮುಳುವಾಗ್ಲು ಕ್ಷೇತ್ರದಲ್ಲಿರುವಂತಹ ಐತಿಹಾಸಿಕ ದೇವಸ್ಥಾನವಾಗಿರುವಂತಹ ಕುಡುಮಲೆ ದೇವಸ್ಥಾನದಿಂದ ಇವತ್ತು ಬಸ್ ಯಾತ್ರೆಯನ್ನ ಪ್ರಾರಂಭ ಮಾಡಲಿಕ್ಕಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ವಿಶೇಷ ಪೂಜೆ ಸಲ್ಲಿಸಿ ಬಸ್ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ ಈಗ ನಾನೀಗ ಈ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ತಂಡವನ್ನ ತಂಡದ ಉಸ್ತುವಾರಿ ಆಗಿರುವಂತ ಸಂಸದರಾಗಿರುವಂತಹ ಜಿ ಸಿ ಚಂದ್ರಶೇಖರ್ ಅವರನ್ನ ಮಾತಾಡಿಸ್ತೇನೆ ಈ ಒಂದು ಬಸ್ ಯಾತ್ರೆಯ ರೂಪ ಏನಿದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಇವತ್ತಿಂದ ಪ್ರತ್ಯೇಕ ಯಾತ್ರೆ ಆಗ್ತಾ ಇದೆ ಐತಿಹಾಸಿಕ ಸ್ಥಳದಿಂದ ಇವತ್ತು ಯಾತ್ರೆ ಶುರು ಆಗ್ತಾ ಇದೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಇದು ಒಂದು ಕಾಂಗ್ರೆಸ್ನ ಮುಂಚಿಂದನೂ ಮಾಡ್ಕೊಂಡಿರುವಂತಹ ಒಂದು ಟ್ರೆಡಿಷನ್ ಇದು ಏಕೆಂತಂದ್ರೆ ಯಾವುದೇ ಚುನಾವಣೆಗಳು ಬಂದರೂ ಕೂಡ ನಾವು ಕೂಡ ಯಾವುದೇ ಚುನಾವಣೆ ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿಂದ ಪ್ರಾರಂಭ ಮಾಡೋದು ಕೂಡುಮಲೆ ಗಣೇಶನಿಂದ ಪೂಜೆ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡೋದು ಒಂದು ಮುಂಚೆಯನ್ನು ನಡ್ಕೊಂಡು ಬಂದಿರೋ ಒಂದು ಪ್ರತೀತಿ ಅದೇ ರೀತಿಯಲ್ಲಿ ತಾವು ಈಗಲೇ ಹೇಳಿದಂಗೆ ಪ್ರಜಾಧ್ವನಿ ಏನಿದೆ ಈ ಒಂದು ಯಾತ್ರೆ ಈ ಬಸ್ ಯಾತ್ರೆ ಮತ್ತೆ ಎಲ್ಲ ನಾಯಕರುಗಳು ಸಾಮೂಹಿಕವಾಗಿ ನಾಯಕತ್ವದಲ್ಲಿ ಇವತ್ತು ಜನಗಳ ಬಳಿಗೆ ಹೋಗಿ ಈ ಸರ್ಕಾರ ಮಾಡಿರುವಂಥ ಅವ್ಯವಹಾರಗಳು ಮತ್ತು ಸರ್ಕಾರ ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿಫಲವಾಗಿ ಜನಸಾಮಾನ್ಯರನ್ನ ಕಾನ್ಫಿಡೆನ್ಸ್ ತಗೊಳ್ಳಾಗದೇನೆ ಅವರ ರಕ್ಷಣೆ ನಿಲ್ಲಕ್ಕಾಗ್ದೇನೆ ಇರುವಂಥ ಒಂದು ಕೆಟ್ಟ ವ್ಯವಸ್ಥೆನ ಹೋಗ್ಲಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಧ್ವನಿ ಇದು ಪ್ರಜಾಧ್ವನಿಗಳು ಯಾಕೆಂತ ಅಂದರೆ ಜನಗಳ ಧ್ವನಿ ಏನಿದೆ ಆ ಧ್ವನಿನ ಇವತ್ತು ಕಾಂಗ್ರೆಸ್ ಮೂಲಕ ಮತ್ತೆ ಜನಗಳಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮನ ಇವತ್ತಿಂದ ನಾವು ಹೊಮ್ಕೊಳ್ತಾ ಇದ್ದೀವಿ ಸರ್ ಈಗ ನೀವು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ತಂಡದ ಉಸ್ತುವಾರಿ ಆಗಿದ್ದೀರಿ ಯಾವ್ಯಾವ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾರೆ ಎಷ್ಟು ಕ್ಷೇತ್ರಗಳಿಗೆ ಡಿ ಕೆ ಶಿವಕುಮಾರ್ ಅವರ ಬಸ್ ಯಾತ್ರೆ ಸಂಚಾರ ಮಾಡುತ್ತೆ ಎಲ್ಲೆಲ್ಲಿ ಸಾರ್ವಜನಿಕ ಸಭೆಗಳಾಗುತ್ತೆ ಸರ್ ಈಗ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಜಂಟಿಯಾಗಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ಎಲ್ಲ ಇಪ್ಪತ್ತೆಂಟು ಜಿಲ್ಲೆಗಳಲ್ಲೂ ಕೂಡ ಒಂದು ಸಾಮೂಹಿಕವಾಗಿ ಮುಗಿಸ್ಕೊಂಡು ಬಂದಿದ್ದು ಯಾತ್ರೆ ಮುಗಿಸ್ಕೊಂಡು ಬಂದಿದ್ದೀವಿ ಈಗ ಇಂಡಿವಿಜುವಲ್ ಆಗಿ ಡಿ ಕೆ ಶಿವಕುಮಾರ್ ತಂಡ ಒಂದು ನೇತೃತ್ವ ಒಂದು ನೇತೃತ್ವದ ಒಂದು ತಂಡ ಮತ್ತು ಸಿದ್ದರಾಮಯ್ಯವ್ರ ತಂಡ ಎರಡು ಭಾಗಗಳಾಗಿ ನಾವು ಹೋಗ್ತಾ ಇದ್ದೀವಿ ಇವತ್ತು ನಾವು ಇಲ್ಲಿಂದ ಪ್ರಾರಂಭ ಮಾಡಿದ್ದೀವಿ ಇವತ್ತು ನಾಳೆ ಎರಡು ದಿವಸ ನಾಲ್ಕು ಕಾನ್ಸ್ಟಿಟ್ಯುನ್ಸಿಗಳನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಕೋಲಾರದಲ್ಲಿ ಇದಾದ ನಂತರ ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮತ್ತು ಅದಾದಮೇಲೆ ಶಿವಮೊಗ್ಗ ಶಿವಮೊಗ್ಗ ಆದಮೇಲೆ ನೆಕ್ಸ್ಟು ಮೈಸೂರು ಮತ್ತು ಕೂರ್ಗು ಚಾಮರಾಜನಗರ ಮತ್ತು ಮಂಡ್ಯ ಹೀಗೆ ಎಲ್ಲ ಒಟ್ಟು ಟೋಟಲು ನಾವು ನೂರ ಹತ್ತು ಕಾನ್ಸ್ಟಿಟ್ಯೆನ್ಸಿಗಳನ್ನ ಕವರ್ ಮಾಡಬೇಕು ಇವಾಗ ಶಿವಕುಮಾರ್ ಅವ್ರ ತಂಡ ಇದಾದ ನಂತರ ಮತ್ತೆ ಶಿವಕುಮಾರ್ ಅವರು ನಾರ್ತ್ ಕರ್ನಾಟಕ ಹೋಗ್ತಾರೆ ಸಿದ್ದರಾಮಯ್ಯವ್ರು ಸೌತ್ ಕರ್ನಾಟಕ ಬರ್ತಾರೆ ಸೊ ಸೌತ್ ಕರ್ನಾಟಕ ಬಂದಾಗ ಅವ್ರ ನೇತೃತ್ವದಲ್ಲಿ ಈಗ ನಾವೇನು ಮಾಡಿದ್ದೀವಿ ಅದೇ ರೀತಿಯಲ್ಲಿ ಎಲ್ಲ ಕಾನ್ಸ್ಟುವನ್ಸಿಗಳಿಗೂ ಕೂಡ ಹೋಗುವಂಥ ಒಂದು ಇದನ್ನು ನಾವು ಕಾರ್ಯಕ್ರಮ ತೊಗೊಂಡಿದ್ವಿ ದಿವ್ಯಾ ಇದಿಷ್ಟು ಏನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ತಂಡ ಏನಿತ್ತು ಆ ತಂಡದ ನಾಯಕತ್ವವನ್ನು ವಹಿಸಿರುವಂತಹ ಉಸ್ತುವಂತ ಚಂದ್ರಶೇಖರ್ ಅವರು ಮಾತಾಗಿದೆ ಹಾಗೇನೆ ನಮ್ಮ ಜೊತೆಗೆ ಮತ್ತೊಬ್ಬ ಹಿರಿಯ ನಾಯಕರು ಕೋಲಾರದ ಹಿರಿಯ ನಾಯಕರಾಗಿರುವಂತಹ ಸುದರ್ಶನ್ ಅವರು ಇದ್ದಾರೆ ಅವ್ರನ್ನು ಮಾತಾಡ್ತೀನಿ ಸರ್ ಇವತ್ತು ನಿಮ್ಮ ಜಿಲ್ಲೆಯಿಂದ ಆಗ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರ ಪತ್ರಿಕೆ ಪ್ರತ್ಯೇಕ ಯಾತ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಪ್ರಜಾಧ್ವನಿ ಕಾರ್ಯಕ್ರಮ ಏನಿದೆ ಇದು ಜನರ ಧ್ವನಿಯಾಗಿ ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಇದು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳ ವಿರುದ್ಧ ಜನರ ಗಮನವನ್ನು ಸೆಳೆಯೋದಕ್ಕೋಸ್ಕರ ಮತ್ತು ಜನರ ವಿಶ್ವಾಸವನ್ನು ಮತದಾರರ ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ಒಂದು ಸಂಘಟನಾತ್ಮಕವಾಗಿ ಮಾಡ್ತಾ ಒಂದು ಪ್ರಯತ್ನ ಇತ್ತು ಹಾಗಾಗಿ ಇಷ್ಟು ದಿವಸಗಳ ಕಾಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸಿ ಎಲ್ ಪಿ ಮುಖಂಡರಾದಂಥ ಶ್ರೀಯುತ ಸಿದ್ದರಾಮಯ್ಯನವರು ಹಾಗೆಯೇ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಇನ್ನಿತರ ಎಲ್ಲ ಹಿರಿಯ ಮುಖಂಡರ ಜೊತೆಗೆ ಜಿಲ್ಲಾ ಕೇಂದ್ರಗಳ ಕಾರ್ಯಕ್ರಮ ಮುಕ್ತಾಯ ಆಗಿದೆ ಈಗ ಈ ದಿವಸದಿಂದ ಈ ಭಾಗದಿಂದ ಶಿವಕುಮಾರ್ ಅವರು ಅಧ್ಯಕ್ಷರು ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ಸಿದ್ದರಾಮಯ್ಯನವರು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಏನಾಗಿದೆ ಇವತ್ತು ಆಡಳಿತ ಅಭಿವೃದ್ಧಿ ಕುಸಿದು ಬಿದ್ದಿದೆ ಇವತ್ತು ಜನರನ್ನ ಭಾವನೆಗಳ ಮೇಲೆ ಕೆದಕುವಂಥ ಪ್ರಯತ್ನಗಳನ್ನು ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದ್ದಾರೆ ಜನರು ಏನಾಗಿದೆ ಭ್ರಮನಿರಸನಾಗಿದೆ ಜನರು ರಾಜ್ಯ ಸರ್ಕಾರದಲ್ಲಿ ಒಂದು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಇವತ್ತು ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಒಂದು ಸುಧಾರಣೆಯನ್ನು ಬಯಸ್ತಾ ಇದ್ದಾರೆ ಆ ಬದಲಾವಣೆ ಮತ್ತು ಸುಧಾರಣೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನರು ಗುರುತಿಸ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿನ ಮೇಲೆ ಬಹಳ ದೊಡ್ಡ ಹೊಣೆಗಾರಿಕೆ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಡೆಯುವಂಥ ಒಂದು ವಿಧಾನಸಭಾ ಚುನಾವಣೆ ಏನಿದೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಕ್ಕಂಥ ಅವಕಾಶ ಆಶೀರ್ವಾದ ಇದೆ ಅನ್ನುವಂಥದ್ದು ನಮ್ಮ ಸಂಪೂರ್ಣವಾದಂಥ ಒಂದು ವಿಶ್ವಾಸ ಥ್ಯಾಂಕ್ ಯು ಸರ್ ದಿವ್ಯಾ ಕಾಂಗ್ರೆಸ್ ನಾಯಕರ ಬಸ್ ಯಾತ್ರೆಯ ತಂಡವನ್ನ ಏನು ನಿಭಾಯಿಸಿದ್ರು ಆ ಒಂದು ನಿಭಾಯಿಸಿದಂತಹ ನಾಯಕರೇನಿದ್ದಾರೆ ಆ ನಾಯಕರ ಮಾತಾಗಿತ್ತು ಜೊತೆಗೆ ಸರ್ಕಾರದ ವಿರುದ್ಧ ನಿರಂತರವಾದ ಅಭಿಯಾನ ಮತ್ತು ಬಸ್ ಯಾತ್ರೆಯು ಕೂಡ ಪ್ರಾರಂಭವಾಗುತ್ತೆ ದಿವ್ಯಾ ಧನ್ಯವಾದಗಳು ಹನುಮಂತ ತಮ್ಮ ವಿಸ್ತಾರ ನ್ಯೂಸ್ ನಿಖರ ಜನಪರ